ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ಗೆ ಚೆನ್ನಾಗಿ ದಿಶಾ ಸತ್ತ ವಾರದ ಬೆನ್ನಲ್ಲೇ ನಟ ಸುಶಾಂತ್ ಸಾವಿಗೀಡಾದರು. ಹೀಗಾಗಿ ಎರಡು ಪ್ರಕರಣಗಳ ನಡುವೆ ಏನಾದರೂ ಸಂಬಂಧವಿದೆಯೇ ಎಂಬುದು ಸಹಜವಾಗಿ ಅನುಮಾನ ಹುಟ್ಟು ಹಾಕಿದೆ. ಹೀಗಾಗಿ ಸುಶಾಂತ್ ಸಾವಿನ ತನಿಖೆಯ ಜತೆಯಲ್ಲೇ ದಿಶಾ ಪ್ರಕರಣದ ಮೇಲೂ ಸಿಬಿಐ ಗಮನ ಹರಿಸಿದೆ. ಸದ್ಯ ಮಾಹಿತಿ ಪ್ರಕಾರ ದಿಶಾ ಸತ್ತ ನಂತರವೂ ಆಕೆಯ ಫೋನ್ ಒಂದು ವಾರಕ್ಕಿಂತ ಹೆಚ್ಚಿನ ಕಾಲದವರೆಗೂ ಕಾರ್ಯನಿರತವಾಗುತ್ತದೆ ಎಂದು ತಿಳಿದು ಬಂದಿದೆ. ಜೂನ್ 9 ಮತ್ತು ಜೂನ್ 17 ನಡುವೆ ದಿಶಾ ಫೋನ್ನಲ್ಲಿ ಅನೇಕ ಇಂಟರ್ನೆಟ್ ಕರೆಗಳು ದಾಖಲವಾಗಿವೆ. ಅಲ್ಲದೆ ಇಂಟರ್ನೆಟ್ ಸಹ ಬಳಸಲಾಗಿದೆ. ಆದಾಗೂ ದಿಶಾ ಫೋನ್ ಅನ್ನು ಯಾರು ಬಳಸಿದ್ದಾರೆ ಎಂಬುದು ಈ ಕ್ಷಣದವರೆಗೂ ಸ್ಪಷ್ಟವಾಗಿಲ್ಲ. ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695.